ನಮಸ್ಕಾರ, ನಾನು ಶಿವಕುಮಾರ್. ಆರಾಧ್ಯ ಅಕಾಡೆಮಿ ಶಿಕಾರಿಪುರ ಶಂಕರ ಸಹಯೋಗದಲ್ಲಿ ಮಕ್ಕಳೇ, ನಾನು ಮೊದಲ ವಿಡಿಯೋಗಳಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ತುಂಬ ಸಂಪೂರ್ಣವಾದಂತಹ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೆ. ಅದರ ಮುಂದುವರಿದ ಭಾಗವೇ ಭಾಗ 3, ಅಂದರೆ ಪಾರ್ಟ್ 3. ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಕುರಿತಾಗಿ ಅವರು ಭಾರತಕ್ಕೆ ಬರಲಿಕ್ಕೆ ಪ್ರೇರಣೆ ಏನು, ಅವರು ಭಾರತದಲ್ಲಿ ಬಂದಂತಹ ಯುರೋಪಿಯನ್ ದೇಶಗಳು ಯಾವುದ್ಯಾವುದು, ಅವರು ಇಲ್ಲಿ ಯಾವ ಯಾವ ಒಂದು ನೀತಿಗಳನ್ನು ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು ಅನ್ನುವ ವಿಚಾರವನ್ನು ಕುರಿತಾಗಿ ಮೊದಲ ಎರಡು ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ. ನೀವು ಆ ಮೊದಲ ಎರಡು ವಿಡಿಯೋಗಳನ್ನು ನೋಡಿದ್ದು ನಿಜವಾದಲ್ಲಿ ಮುಂದಿನ ಈ ಮೂರನೇ ವಿಡಿಯೋ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗೆ ನೀವು ನಮ್ಮ ಜೊತೆ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು ಅಥವಾ ನೋಡಬೇಕು ಅನ್ನುವ ಆಸೆ ಇದ್ದರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ. ನಮ್ಮ ಆರಾಧ್ಯ ಅಕಾಡೆಮಿ ಶಿಕಾರಿಪುರ ಶಂಕರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫೈಯನ್ನು ಫ್ರೀಯಾಗಿ ಪಡೀಲಿಕ್ಕೆ ಪಕ್ಕದಲ್ಲೇ ಕಾಣಿಸ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಹೇಳುವ ಎಲ್ಲ ವಿಚಾರಗಳನ್ನು ಕೂಡ ಮನದಟ್ಟು ಮಾಡಿಕೊಳ್ತಾ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗಿರಿ ಅಂತಂದೇಳಿ ಹಾರೈಸ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಿಂಪಲ್ ಇಂಗ್ಲೀಷರು ಅಂದರೆ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ ದೇಶ ಪೋರ್ಚುಗೀಸರು, ಎರಡನೇ ಯುರೋಪಿಯನ್ ದೇಶ ಡಚ್ಚರು, ಭಾರತಕ್ಕೆ ಬಂದಂತಹ ಮೂರನೇ ಯುರೋಪಿಯನ್ ದೇಶ ಇಂಗ್ಲೀಷರು. ಇಂಗ್ಲೀಷರು ಅನ್ನುವುದಕ್ಕಿಂತ ಮುಂಚಿತವಾಗಿ ಈ ಚಿತ್ರವನ್ನು ಸರಿಯಾಗಿ ಗಮನವನ್ನು ಇಟ್ಟು ನೋಡಬೇಕು. ನೋಡಿ, ನಮ್ಮ ಈ ಪಿ ಪಿ ಟಿಯ ಅಥವಾ ಈ ಭಾಗದ ಬಲಭಾಗದಲ್ಲಿ ಬರ್ತಕ್ಕಂಥ ಒಂದು ಮಹಿಳೆಯ ಚಿತ್ರ ಇದೆ. ಅವಳು ಯಾರೂ ಅಲ್ಲ, ಇಂಗ್ಲೆಂಡನ್ನು ಆಳ್ವಿಕೆ ಮಾಡಿದ್ದಂತಹ ರಾಣಿ ಎಲಿಜಬೆತ್ ಅನ್ನುವ ರಾಣಿ. ಈ ವ್ಯಕ್ತಿಯನ್ನು ನಾವು ಸರಿಯಾಗಿ ನೋಡ್ಕೋಬೇಕು. ಇವನು ಭಾರತದ ಮೊಘಲ್ ಸಾಮ್ರಾಟ ಜಹಾಂಗೀರ್. ಈ ನಡುವೆ ಬರ್ತಕ್ಕಂಥದ್ದು ಈ ಬ್ರಿಟಿಷ್ ಚಿಹ್ನೆಯನ್ನು ಹೊಂದಿರತಕ್ಕಂಥ, ಅಂದರೆ ಇಂಗ್ಲೀಷರ ಚಿಹ್ನೆಯನ್ನು ಹೊಂದಿರುವ ಈಸ್ಟ್ ಇಂಡಿಯಾ ಕಂಪನಿಯ ಲಾಂಛನ ಅನ್ನುವುದನ್ನು ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು. ಮತ್ತೊಂದು ಸಾರಿ ಹೇಳ್ತೀನಿ, ಈ ಮಹಿಳೆ ಎಲಿಜಬೆತ್ ರಾಣಿ, ಈ ವ್ಯಕ್ತಿ, ಈ ಜಹಾಂಗೀರ್ ಅಂತಕ್ಕಂಥ ಮೊಘಲ್ ಸಾಮ್ರಾಟ, ಈ ಚಿತ್ರ ಇದು ಈ ಈಸ್ಟ್ ಇಂಡಿಯಾ ಕಂಪನಿಯ ಲಾಂಛನ. ಏನು ಸರ್ ಇಂಗ್ಲೀಷರ ಬಗ್ಗೆ ಹೇಳ್ತಾ ಇದ್ದೀರಾ, ಅಲ್ಲಿ ಯಾವುದೋ ರಾಣಿ ತೋರಿಸ್ತೀರಾ, ರಾಜ ತೋರಿಸ್ತೀರಾ, ನಡುವೆ ಚಿಹ್ನೆ ತೋರಿಸ್ತೀರಾ, ಕನ್ಫ್ಯೂಸ್ ಆಗಬೇಡಿ. ಆ ಕನ್ಫ್ಯೂಸ್ ಆಗದೇ ಇರಲಿ ಅಂತಂದೇಳಿ ನಾವು ಒಂದಿಷ್ಟು ವಿಚಾರಗಳನ್ನು ಕೆಳಗೆ ನಮೂದನೆ ಮಾಡಿದ್ದೀವಿ. ಈ ಭಾರತಕ್ಕೆ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬರಬೇಕು ಅನ್ನುವ ಆಸೆಯನ್ನು ಇಟ್ಕೊಂಡಂತಹ ಮೂರನೇ ದೇಶ ಇಂಗ್ಲೀಷರು. ಅವರು ಯಾವ್ಯಾವ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕೆ ಅಂತಂದರೆ ಇಂಗ್ಲೆಂಡಿನಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಮನೆತನ ಇತ್ತು. ಆ ಮನೆತನದ ರಾಣಿಯ ಪರ್ಮಿಷನ್ ಅವರಿಗೆ ಬೇಕಾಗಿತ್ತು. ಆ ರಾಣಿಯ ಪರ್ಮಿಷನ್ ಪಡೆದುಕೊಂಡು ಭಾರತಕ್ಕೆ ವ್ಯಾಪಾರ ಮಾಡಲಿಕ್ಕೆ ಹೋಗ್ಲಿಕ್ಕೆ ಅವರು ಒಂದಿಷ್ಟು ಸಿದ್ಧರಾಗಿದ್ದರು. ಆ ಸಿದ್ಧವಾದಾಗ ಅವರಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಂಪ್ನಿ ಸ್ಥಾಪನೆಯಾಯಿತು. ಆ ಕಂಪ್ನಿ ಮತ್ತು ಅದು ಸ್ಥಾಪನೆಯಾದ ವರ್ಷ, ಉದ್ದೇಶ, ಇಲ್ಲಿ ನಾನು ಹೇಳ್ತಕ್ಕಂಥ ವಿಚಾರಗಳ ಕಡೆ ಗಮನವನ್ನು ಕೊಡಬೇಕು. ಯಾಕೆ ಅಂತಂದರೆ ನಿಮಗೆ ಸ್ಪಷ್ಟವಾಗಿ ಪ್ರಶ್ನೆಯನ್ನು ಕೇಳ್ತಾನೆ. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಕುರಿತಾಗಿ ಟಿಪ್ಪಣಿಯನ್ನು ಬರೆಯಿರಿ. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರ್ಮಿಷನ್ ಅಂದರೆ ಅನುಮತಿಯನ್ನು ನೀಡಿದ ಇಂಗ್ಲೀಷರ ರಾಣಿ ಯಾರು, ಅದು ಭಾರತದೊಳಗೆ ಯಾವಾಗ ಬಂತು ಅನ್ನುವ ವಿಚಾರವನ್ನು ಕುರಿತಾಗಿ ನಾನು ಇಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ನೋಡಿ, ಸ್ಪಷ್ಟವಾಗಿ ಈ ಎಲಿಜಬೆತ್ ರಾಣಿ ಸಾಮಾನ್ಯ ಶಕವರ್ಷ 1600 ಡಿಸೆಂಬರ್ 31ಕ್ಕೆ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಮತಿಯನ್ನು ನೀಡ್ತಾಳೆ. ಆ ಕಂಪನಿಯೇ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ. ಯಾವಾಗ 1600 ಡಿಸೆಂಬರ್ 31ಕ್ಕೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. ಅದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಹೇಳ್ತಾರೆ, ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಿ. ಅದು ಎಷ್ಟು ವರ್ಷಗಳ ಕಾಲ, 15 ವರ್ಷಗಳ ಕಾಲ. ಅಂದರೆ ಈ ಎಲಿಜಬೆತ್ ರಾಣಿ 15 ವರ್ಷಗಳ ಕಾಲ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡಲಿಕ್ಕೆ 1600 ಡಿಸೆಂಬರ್ 31ಕ್ಕೆ ಒಂದು ಕಂಪನಿಯನ್ನು ಸ್ಥಾಪಿಸಲಿಕ್ಕೆ ಅನುಮತಿ ನೀಡ್ತಾಳೆ. ಆ ಅನುಮತಿಯೊಂದಿಗೆ ಸ್ಥಾಪನೆಯಾದ ಕಂಪನಿಯೇ ಇಲ್ಲಿ ಕಾಣಿಸ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ.
ಹೀಗೆ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ಮೇಲೆ ಇಂಗ್ಲಿಷರು ಆ ಕಂಪನಿಯ ಜೊತೆಗೂಡಿ ಭಾರತಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಭಾರತದಲ್ಲಿ ಆಳ್ವಿಕೆ ಮಾಡತಕ್ಕಂಥ ದೊರೆ ಯಾರಪ್ಪ ಅಂತಂದರೆ ಈ ಜಹಾಂಗೀರ್ ಅಂತ. ಈ ಭಾರತಕ್ಕೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಬರುತ್ತೆ. ಬಂದಾಗ ಅದು ಪ್ರಾರಂಭ ಆಗುತ್ತೆ 1600. ಆದರೆ ಪ್ರಾರಂಭವಾದ ದಿನಗಳಲ್ಲೇ ಕಂಪನಿ ಅಂತಕ್ಕಂಥದ್ದು ಕೆಲಸ ಮಾಡಲಿಕ್ಕೆ ಸಿದ್ಧ ಇರಲ್ಲ. ಕೆಲವಾರು ಕಾರಣಗಳನ್ನು ನೀಡಿ ಆ ಕಂಪನಿ 1613 ಕೆಲಸವನ್ನು ಮಾಡಲಿಕ್ಕೆ, ಅಂದರೆ ಭಾರತದಲ್ಲಿ ಆಕ್ಟಿವ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಿಮಗೆ ಇದನ್ನು ಪ್ರಶ್ನೆಯನ್ನು ಕೇಳ್ತಾನೆ. ಕಂಪನಿ ಸ್ಥಾಪನೆಯಾಗಿದ್ದು 1600, ಔಪಚಾರಿಕವಾಗಿ ಕೆಲಸ ಆರಂಭಿಸಿದ್ದು ಯಾವಾಗಪ್ಪ ಅಂತಂದರೆ 1613. ಹೀಗೆ ಭಾರತಕ್ಕೆ ಪ್ರವೇಶವನ್ನು ಪಡೆದಂತಹ ಈ ಕಂಪನಿ ಭಾರತದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಈ ಮೊಘಲ್ ಸಾಮ್ರಾಟ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಡುತ್ತೆ. ಆ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಜಹಾಂಗೀರ್ ಈ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಎಲ್ಲಿ ಅಂತಂದರೆ ಸೂರತ್ ಪ್ರದೇಶದಲ್ಲಿ ಒಂದು ವ್ಯಾಪಾರಿ ಮಳಿಗೆಯನ್ನು ಸ್ಥಾಪನೆ ಮಾಡಿಕೊಂಡು ನೀವು ವ್ಯಾಪಾರವನ್ನು ಮಾಡಿ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿ ಅಂತಂದೇಳಿ ಎಚ್ಚರಿಕೆಯನ್ನು ನೀಡುವುದರ ಮೂಲಕ ಸೂರತ್ ಎಂಬ ಪ್ರದೇಶದಲ್ಲಿ ಇವನು ಮೊದಲ ವ್ಯಾಪಾರಿ ಕೇಂದ್ರ ಅಥವಾ ದಾಸ್ತಾನು ಮಳಿಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಇಲ್ಲಿ ಮಕ್ಕಳೇ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರ ಕೊಚ್ಚಿ, ಭಾರತದಲ್ಲಿ ಡಚ್ಚರು ಅನ್ನತಕ್ಕಂಥವ್ರು ಬಂದಾಗ ಭಾರತದಲ್ಲಿ ವ್ಯಾಪಾರವನ್ನು ಮಾಡಿದ್ರು, ನಂತರ ಬಂದಂಥವರು ಇಂಗ್ಲಿಷರು. ಇಂಗ್ಲಿಷರ ಮೊದಲ ದಾಸ್ತಾನು ಮಳಿಗೆ ಅಥವಾ ವ್ಯಾಪಾರ ಮಳಿಗೆ ಅಥವಾ ಮೊದಲ ಫ್ಯಾಕ್ಟರಿ ಎಲ್ಲಿತ್ತಪ್ಪ ಅಂತಂದರೆ ಈ ಸೂರತ್ ಪ್ರದೇಶದಲ್ಲಿತ್ತು. ಇದನ್ನು ಒಂದು ಮಾರ್ಕ್ಸ್ ಕೇಳ್ತಾನೆ, ಇಂಗ್ಲಿಷರ ಮೊದಲ ದಾಸ್ತಾನು ಮಳಿಗೆ ಯಾವುದು ಅಂತಂದರೆ ಸೂರತ್. ಇಲ್ಲಿ ನೋಡಿ ರೆಡ್ಡಲ್ಲಿ ನಾನು ಲೈಟಿಂಗಲ್ಲಿ ತೋರಿಸ್ತಾ ಇದ್ದೀನಿ, ಸೂರತ್ ಅಂತ. ಹೀಗೆ ಭಾರತಕ್ಕೆ ಬಂದು ಈ ಸೂರತ್ನಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆ ಆಗುತ್ತೆ. ಆ ಒಂದು ಘಟನೆ ಏನಪ್ಪ ಅಂತಂದರೆ ಈ ಭಾರತದಲ್ಲಿ ಈ ಒಂದನೇ ಜೇಮ್ಸ್ ಅಂತಕ್ಕಂಥ ವ್ಯಕ್ತಿ, ಅಂದರೆ ಇಂಗ್ಲೆಂಡನ್ನು ಆಳ್ವಿಕೆ ಮಾಡ್ತಕ್ಕಂಥವನು, ರಾಣಿ ಎಲಿಜಬೆತ್ನ ನಂತರ ಅಧಿಕಾರಕ್ಕೆ ಬಂದಂಥವನೇ ಒಂದನೇ ಜೇಮ್ಸ್ ಎನ್ನುವ ರಾಜಕುಮಾರ. ಆ ರಾಜಕುಮಾರನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಅವನ್ಯಾರು ಅಲ್ಲ, ಅವನೇ ಸರ್ ಥಾಮಸ್ ರೋವ್. ಅವನು ಬಂದಿದ್ದು ಯಾವಾಗಪ್ಪ ಅಂದರೆ 1617. ಎಲಿಜಬೆತ್ ರಾಣಿಯ ಅಧಿಕಾರದ ನಂತರ ಅಧಿಕಾರಕ್ಕೆ ಬಂದಂಥವನೇ ಈ ಒಂದನೇ ಜೇಮ್ಸ್. ಅವನ ರಾಯಭಾರಿಯಾಗಿ ಅಂಬಾಸಿಡರ್ ಆಗಿ ಭಾರತಕ್ಕೆ, ಅಂದರೆ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಂತಹ ಅಧಿಕಾರಿ ಯಾರಪ್ಪ ಅಂತಂದರೆ ಸರ್ ಥಾಮಸ್ ರೋವ್. ಇವನು ಈ ಸೂರತ್ನಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಪಡೆದಿದ್ದ. ಹೀಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ, ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಂತಹ ಈ ಒಂದನೇ ಜೇಮ್ಸ್ನ ರಾಯಭಾರಿ ಯಾರಪ್ಪ ಅಂತಂದರೆ ಸರ್ ಥಾಮಸ್ ರೋ. ಅವನು ಏನು ಮಾಡ್ಕೊಂಡಿದ್ದ ಅಂತಂದರೆ, ಮೊದಲನೇ ಹೇಳಿದ್ನಲ್ಲ, ಸೂರತ್ನಲ್ಲಿ ವ್ಯಾಪಾರ ಮಳಿಗೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಮತಿಯನ್ನು ಕೋರಿ ಅದರಲ್ಲಿ ಅನುಮತಿಯನ್ನು ಪಡೆದುಕೊಂಡು ಯಶಸ್ವಿಯಾಗಿ ವ್ಯಾಪಾರ ಮಾಡಲಿಕ್ಕೆ ರೆಡಿಯಾಗಿದ್ದ. ಹೀಗೆ ಭಾರತಕ್ಕೆ ಬಂದಂಥ ಇಂಗ್ಲಿಷರು ಅನೇಕ ಕಡೆ ತಮ್ಮ ವ್ಯಾಪಾರದ ಮಳಿಗೆಗಳನ್ನು, ಅಂದರೆ ದಾಸ್ತಾನು ಮಳಿಗೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಾಪಾರ ಮಳಿಗೆಗಳು ಒಂದು ಆಗ್ರಾ, ಇನ್ನೊಂದು ಅಹಮದಾಬಾದ್, ಮತ್ತೊಂದು ಬ್ರೋಚ್. ಈ ರೀತಿಯಾಗಿ ಅನೇಕ ಕಡೆ, ಅಂದರೆ ಸೂರತ್, ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ವ್ಯಾಪಾರದ ಮಳಿಗೆಯನ್ನು ಪ್ರಾರಂಭ ಮಾಡ್ತಾರೆ. ಮಕ್ಕಳೇ, ಮೊದಲ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಮತ್ತು ಎರಡನೇ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಸ್ಪಷ್ಟವಾಗಿ, ಪೋರ್ಚುಗೀಸರ ವ್ಯಾಪಾರ ಮಳಿಗೆಗಳು ದಿಯು, ದಾಮನ್, ಗೋವಾ, ಕೊಚ್ಚಿ. ನೆಕ್ಸ್ಟು ಡಚ್ಚರ ವ್ಯಾಪಾರಿ ಕೇಂದ್ರಗಳು ಹೇಳಿದ್ದೆ ನಾನು ಈ ಸ್ವಲ್ಪ ಮಟ್ಟಿಗೆ, ಮಚಲಿಪಟ್ಟಣ, ನಾಗಪಟ್ಟಣ, ಚಿನ್ಸೂರ್, ಬ್ರೋಚ್ ಅಂತಕ್ಕಂಥದ್ದು. ಹಾಗೆ ಇಂಗ್ಲಿಷರ ಪ್ರಮುಖ ವ್ಯಾಪಾರ ಕೇಂದ್ರಗಳನ್ನು ಕೂಡ ಕೇಳ್ತಾನೆ ಪರೀಕ್ಷೆಗಳಲ್ಲಿ. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಅಲ್ಲಿ ಸಂಬಂಧಪಟ್ಟಂತೆ ಆಗ್ರಾ, ಅಹಮದಾಬಾದ್, ಬ್ರೋಚ್ ಮತ್ತು ಸೂರತ್, ಈ ರೀತಿಯಾಗಿ ಅನೇಕ ಕಡೆ ವ್ಯಾಪಾರದ ಮಳಿಗೆಯನ್ನು ಸ್ಥಾಪನೆ ಮಾಡಿಕೊಂಡು ಭಾರತದಲ್ಲಿ ತುಂಬ ಪ್ರಖರವಾಗಿ ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭವಾದಂಥ ದೇಶ ಯಾವುದಪ್ಪ ಅಂದರೆ ಇಂಗ್ಲಿಷರು. ಈ ಇಂಗ್ಲಿಷರು ಯಾವಾಗ ಅನೇಕ ಕಡೆ ವ್ಯಾಪಾರದ ಮಳಿಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಿದ್ಧರಾಗ್ತಾರೋ ಆಗ ಅವರು ಒಂದು ಕೋಟೆಯನ್ನು ಕಟ್ಟಲಿಕ್ಕೆ ರೆಡಿಯಾಗ್ತಾರೆ. ಆ ಕೋಟೆ ಯಾವುದಪ್ಪ ಅಂತಂದರೆ ಸೆಂಟ್ ಜಾರ್ಜ್ ಫೋರ್ಟ್ ಅಂತಂದೇಳಿ. ಈ ಕಾಣಿಸ್ತಿದ್ದಲ್ಲ ಈ ಸೆಂಟ್ ಜಾರ್ಜ್ ಫೋರ್ಟ್ ಅಂತಂದೇಳಿ, ಇದು ಎಲ್ಲಿದೆ ಅಂತಂದರೆ ಮದ್ರಾಸ್ನಲ್ಲಿರ್ತಕ್ಕಂಥ ಒಂದು ಕೋಟೆ. ಇದಕ್ಕೆ ಪರ್ಮಿಷನ್ ಕೊಟ್ಟಂಥವ್ನು ಯಾರಪ್ಪ ಅಂತಂದರೆ 1639
ಚಂದ್ರಗಿರಿಯ ರಾಜ ಅಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಈ ಚಂದ್ರಗಿರಿಯ ರಾಜನಿಂದ ಪರ್ಮಿಷನನ್ನು ಪಡೆದುಕೊಂಡು 1639 ಈ ಬ್ರಿಟಿಷರು ಅಥವಾ ಇಂಗ್ಲೀಷರು ಮದ್ರಾಸ್ನಲ್ಲಿ ಈ ಒಂದು ಕೋಟೆಯನ್ನು ಸೆಂಟ್ ಜಾರ್ಜ್ ಪೋರ್ಟ್ ಕೋಟೆಯನ್ನು ಕಟ್ತಾರೆ ಅಥವಾ ಪ್ರಾರಂಭ ಮಾಡ್ತಾರೆ. ಮಕ್ಕಳೇ ನಿಮ್ಮ ಪ್ರಶ್ನೆಯನ್ನು ಕೇಳ್ತಾರೆ, ಸ್ಪಷ್ಟವಾಗಿ ಕೇಳ್ತಾನೆ. ಇಂಗ್ಲೀಷರು ಮದ್ರಾಸ್ನಲ್ಲಿ ಕಟ್ಟಿದಂತಹ ಕೋಟೆಯ ಹೆಸರೇನು? ಸೆಂಟ್ ಜಾರ್ಜ್ ಫೋರ್ಟ್. ಇಂಗ್ಲಿಷರು ಮದ್ರಾಸ್ನಲ್ಲಿ ಕೋಟೆಯನ್ನು ಕಟ್ಟಲು ಯಾರ ಅನುಮತಿಯನ್ನು ಪಡೆದರು? ಚಂದ್ರಗಿರಿಯ ರಾಜ. ಇಂಗ್ಲಿಷರು ಸೆಂಟ್ ಜಾರ್ಜ್ ಪೋರ್ಟ್ ಕೋಟೆಯನ್ನು ಕಟ್ಟಿದ ವರ್ಷ 1639. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಯಾವುದಾದ್ರೂ ರೀತಿಯಲ್ಲಿ ಕೇಳಿ ಪ್ರಶ್ನೆಗಳನ್ನು. ನೀವು ಸರಿಯಾಗಿ ನಮ್ಮ ವಿಡಿಯೋಗಳನ್ನು ನೋಡಿದ್ದೇ ನಿಜವಾದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಕನ್ಫ್ಯೂಸ್ ಆಗಲಿ, ಡೌಟ್ ಆಗಲಿ, ಅಸ್ಪಷ್ಟತೆಯನ್ನಾಗದಿ ಬರೋದಿಲ್ಲ. ಹಾಗಾಗಿ ಈ ವಿಡಿಯೋನ ಸೂಕ್ಷ್ಮವಾಗಿ ಗಮನವಿಟ್ಟು ನೋಡ್ಕೋಬೋದು. ನಾವು ಹೇಳ್ತಕ್ಕಂಥ ವಿಚಾರಗಳನ್ನು ಸರಿಯಾಗಿ ಟಿಪ್ಪಣಿ ಮಾಡಿಕೊಳ್ಳೋದರ ಜೊತೆಗೆ ಒಳ್ಳೆ ಒಂದು ನೋಟ್ಸನ್ನು ಪ್ರಿಪೇರ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಭರವಸೆಯನ್ನು ನೀಡ್ತಾ ಮುಂದಿನ ಒಂದು ಸ್ಲೈಡ್ಗೆ ತೆರಳ್ತೀನಿ. ನೋಡಿ, ಭಾರತಕ್ಕೆ ಬಂದರು, ಸೂರತ್ನಲ್ಲಿ ಜಹಾಂಗೀರ್ನಿಂದ ಪರ್ಮಿಷನ್ ತೆಗೆದುಕೊಂಡ್ರು, ಅದಾದ ಮೇಲೆ ಅನೇಕ ಕಡೆ ವ್ಯಾಪಾರದ ಮಳಿಗೆಗಳನ್ನು ಸ್ಥಾಪನೆ ಮಾಡಿಕೊಂಡ್ರು. ಸ್ವಲ್ಪ ವ್ಯಾಪಾರ ಅಂತಕ್ಕಂಥದ್ದು ಈ ಪ್ರಕಾರವಾಗಿ ವಿಸ್ತರಣೆ ಆಗಲಿಕ್ಕೆ ಶುರುವಾಯಿತು. ಹಾಗೆ ಆ ಚಂದ್ರಗಿರಿಯ ರಾಜನಿಂದ ಪರ್ಮಿಷನ್ ತೆಗೆದುಕೊಂಡ್ರು, ತಮ್ಮದೇ ಆದಂಥ ಒಂದು ಕೋಟೆಯನ್ನು ಕಟ್ಕೊಂಡ್ರು. ಹೀಗೆ ಕೋಟೆಯನ್ನು ಕಟ್ಟಿಕೊಂಡಂತಹ ಬ್ರಿಟಿಷರು ಮುಂದೆ ಒಂದು ದ್ವೀಪದ ಮೇಲೆ ಒಂದು ತನ್ನದೇ ಆಗಿರ್ತಕ್ಕಂಥ ಪ್ರಭುತ್ವನ ಸ್ಥಾಪನೆ ಮಾಡಲಿಕ್ಕೆ ಸಿದ್ಧ ಆಗ್ತಾರೆ. ಆ ದ್ವೀಪ ಯಾವುದಪ್ಪ ಅಂತಂದರೆ ನೋಡಿ, ಇಲ್ಲಿ ಕಾಣಿಸ್ತಕ್ಕಂಥದ್ದು ಬಾಂಬೆ ದ್ವೀಪ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ದ್ವೀಪವೇ ಬಾಂಬೆ ದ್ವೀಪ. ಈ ದ್ವೀಪವನ್ನು ಪಡೆದು ಯಾವ ರೀತಿ ಪಡೆದುಕೊಂಡ್ರು ಅನ್ನೋದಕ್ಕೆ ಒಂದು ಕತೆ ಇದೆ. ಸಿಂಪಲ್, ಇಂಗ್ಲೆಂಡಿನ ರಾಜ ಆಗಿರ್ತಕ್ಕಂಥವನು ಈ ಚಾರ್ಲ್ಸ್, ಎರಡನೇ ಚಾರ್ಲ್ಸ್ ಅಂತಕ್ಕಂಥ ವ್ಯಕ್ತಿ ಇದ್ದ. ಈ ಪೋರ್ಚುಗೀಸರ ರಾಣಿ ಅಂತಕ್ಕಂಥವಳು ಕ್ಯಾಥರೀನ್ ಅಂತ ಇದ್ಲು. ಇವರಿಬ್ಬರ ನಡುವೆ, ರಾಜಕುಮಾರ ಮತ್ತು ರಾಣಿಯ ನಡುವೆ ವಿವಾಹ ಆಗುತ್ತೆ. ಆಗ ಈ ಕ್ಯಾಥರೀನ್ ಅಂತಕ್ಕಂಥ ತನ್ನ ರಾಣಿಗೆ ಪೋರ್ಚುಗೀಸ್ ದೇಶದವರು ಒಂದು ದ್ವೀಪವನ್ನು ಉಡುಗೊರೆಯಾಗಿ ಅಂದರೆ ವರದಕ್ಷಿಣೆಯಾಗಿ ಕೊಡ್ತಾರೆ. ಆ ವರದಕ್ಷಿಣೆಯಾಗಿ ಕೊಟ್ಟಂಥ ದೇಶವೇ ಬಾಂಬೆ ಅಥವಾ ಪ್ರದೇಶವೇ ಬಾಂಬೆ. ಈ ಬಾಂಬೆ ಬ್ರಿಟಿಷರಿಗೆ ಅಥವಾ ಎರಡನೇ ಚಾರ್ಲ್ಸ್ಗೆ ಒಂದು ಉಡುಗೊರೆಯಾಗಿ ಬಂತು. ಅವನು ಆ ಪ್ರದೇಶವನ್ನು 1668 ಈಸ್ಟ್ ಇಂಡಿಯಾ ಕಂಪನಿಗೆ ಬಾಡಿಗೆ ಕೊಡ್ತಾನೆ. ಎಷ್ಟು ಕಪ್ಪ ಅಂತಂದರೆ 10 ಪೌಂಡ್ಗಳು. ಒಂದು ವರ್ಷಕ್ಕೆ 10 ಪೌಂಡ್ಗಳ ಬಾಡಿಗೆಗೆ ಈ ಎರಡನೇ ಚಾರ್ಲ್ಸ್ ಅಂತವನು ತನಗೆ ಬಂದಂತಹ ವರದಕ್ಷಿಣೆ ಅಥವಾ ಉಡುಗೊರೆಯ ದ್ವೀಪವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾನೆ. ಒಂದು ಕಡೆ ಸೂರತ್ನಲ್ಲಿ ಸ್ಟ್ರಾಂಗ್ ಆದರು, ಇನ್ನೊಂದು ಕಡೆ ಮದ್ರಾಸ್ನಲ್ಲಿ ಸ್ಟ್ರಾಂಗ್ ಆಗಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ರು, ಕೋಟೆ ಕಟ್ಕೊಂಡ್ರು. ಹೀಗೆ ಇನ್ನೊಂದು ಜೌಗು ದ್ವೀಪ ಈ ಬಾಂಬೆ ಅಂತಕ್ಕಂಥದ್ದು ಅನಾಯಾಸವಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಕೈ ಸೇರುತ್ತೆ. ನೆಕ್ಸ್ಟು ಇಲ್ಲಿ ಅಂದರೆ ಬ್ರಿಟಿಷರು 1690 ಇನ್ನೊಂದು ಕಡೆ ತಮ್ಮ ಗಮನವನ್ನು ಕೇಂದ್ರೀಕರಣ ಮಾಡ್ತಾರೆ. ಆ ಗಮನ ಇಟ್ಟಂಥ ಪ್ರದೇಶ ಯಾವುದಪ್ಪ ಅಂತಂದರೆ ಬಂಗಾಳ. ಆ ಬಂಗಾಳದ ರಾಜ್ಯಪಾಲ ಅಂದರೆ ಬಂಗಾಳವನ್ನು ಆಳ್ತಕ್ಕಂಥ ರಾಜ್ಯಪಾಲ, ಅಲ್ಲಿ ಇರ್ತಕ್ಕಂಥ ರಾಜ್ಯಪಾಲನಿಂದ ಹೂಗ್ಲಿ ಅಂತಕ್ಕಂಥದ್ದು ಅಂದರೆ ಇವತ್ತಿನ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಅರಿತಕ್ಕಂಥ ನದಿ ಹೂಗ್ಲಿ. ಆ ಹೂಗ್ಲಿ ನದಿಯ ದಂಡೆಯ ಮೇಲಿರ್ತಕ್ಕಂಥ ಒಂದಿಷ್ಟು ಗ್ರಾಮಗಳನ್ನು ಅಂದರೆ ಸುತನತಿ, ಕಾಲಿಕಟ್, ಗೋವಿಂದಪುರ ಎಂಬ ಮೂರು ಹಳ್ಳಿಗಳನ್ನು ಖರೀದಿಸಿ ಆ ಹಳ್ಳಿಗಳ ಸುತ್ತ ಒಂದು ಕೋಟೆಯನ್ನು ಕಟ್ತಾರೆ. ಆ ಕೋಟೆಯೇ ಫೋರ್ಟ್ ವಿಲಿಯಂ ಕೋಟೆ. ಇಲ್ಲಿದೆ ನೋಡಿ, ಫೋರ್ಟ್ ವಿಲಿಯಂ ಕೋಟೆ. ನಿಮಗೆ ಇನ್ನೊಂದು ಸಾರಿ ಸ್ಪಷ್ಟವಾಗಿ ಹೇಳ್ತೀನಿ, ಈಸಿಯಾಗಿ ಹೇಳ್ತೀನಿ. ಈ 1690 ಈ ಇಂಗ್ಲೀಷರು ಈ ಕಲ್ಕತ್ತಾದ ಅಥವಾ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿಯ ದಂಡೆಯ ಮೇಲಿರ್ತಕ್ಕಂಥ ಮೂರು ಪ್ರದೇಶಗಳು ಅಥವಾ ಮೂರು ಗ್ರಾಮಗಳು ಸುತನತಿ, ಕಾಲಿಕಟ್, ಗೋವಿಂದಪುರ ಎಂಬ ಗ್ರಾಮಗಳನ್ನು ಖರೀದಿಸಿ ಆ ಗ್ರಾಮಗಳ ಸುತ್ತ ಒಂದು ಕೋಟೆಯನ್ನು ಕಟ್ತಾರೆ. ಆ ಕೋಟೆಯೇ ಫೋರ್ಟ್ ವಿಲಿಯಂ ಕೋಟೆ. ಇಲ್ಲಿದೆ ನೋಡಿ ಫೋರ್ಟ್ ವಿಲಿಯಂ ಕೋಟೆ, ನೀವು ಕನ್ಫ್ಯೂಸ್ ಆಗಬಾರ್ದು. ಮದ್ರಾಸ್ನಲ್ಲಿ ಬ್ರಿಟಿಷರು ಕಟ್ಟಿದ ಕೋಟೆ ಸೇಂಟ್ ಜಾರ್ಜ್ ಫೋರ್ಟ್ ಮೊದಲ ಚಿತ್ರದಲ್ಲಿ ಕಾಣಿಸ್ತಕ್ಕಂಥದ್ದು. ಎರಡನೇದಾಗಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಈ ಕಲ್ಕತ್ತಾ ಅಥವಾ ಬಂಗಾಳದ ಪ್ರಾಂತ್ಯದಲ್ಲಿ ಬ್ರಿಟಿಷರು ಕಟ್ಟಿದ ಕೋಟೆ ಸೇಂಟ್ ಫೋರ್ಟ್ ವಿಲಿಯಂ ಕೋಟೆ ಎನ್ನುವುದು. ಮದ್ರಾಸ್ನಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್ ಮತ್ತು ಈ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಗಳನ್ನು ಕಟ್ತಾರೆ. ಹೀಗೆ ಎರಡು ಕೋಟೆಗಳನ್ನು ಕಟ್ಟುವುದರ ಜೊತೆಗೆ ಸೂರತ್ನಲ್ಲಿ, ಮದ್ರಾಸ್ನಲ್ಲಿ ಮತ್ತು ಬಾಂಬೆಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ರೆಡಿಯಾಗ್ತಾರೆ. ಅವ್ರು ಯಾರಪ್ಪ ಅಂತಂದರೆ ಬ್ರಿಟಿಷರು. ನೋಡಿ, ನಿಮಗೆ
ಈ ಮೂರು ಗ್ರಾಮಗಳ ಸುತ್ತ ಒಂದು ಕೋಟೆಯನ್ನು ಕಟ್ಟಿದರು. ಆ ಕೋಟೆಯ ಸುತ್ತ ಒಂದು ನಗರ ಬೆಳೆಯಿತು. ಆ ನಗರ ಯಾವುದಪ್ಪ ಅಂತಂದರೆ ಕಲ್ಕತ್ತಾ ನಗರ. ಅಂದರೆ ಪೋರ್ಟ್ ವಿಲಿಯಂ ಕೋಟೆಯು ಸುತ್ತಲೂ ಕೂಡ ಒಂದು ಸುಂದರವಾದ ನಗರ ಬೆಳೆಯುತ್ತೆ. ಆ ನಗರ ಯಾವುದಪ್ಪ ಅಂತಂದರೆ ಈ ರೀತಿಯಲ್ಲಿರ್ತಕ್ಕಂಥ ಕಲ್ಕತ್ತಾ ನಗರ. ನೋಡಿ, ಈ ರೀತಿಯಾಗಿ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ ದೇಶಗಳಲ್ಲಿ ಪೋರ್ಚುಗೀಸರು, ಡಚ್ಚರು ಮತ್ತು ಇಂಗ್ಲೀಷರು. ಇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಠ್ಯಪುಸ್ತಕಕ್ಕನುಗುಣವಾಗಿ ಪರೀಕ್ಷಾ ಹಿತದೃಷ್ಟಿಯಿಂದ ನಿಮ್ಮುಂದೆ ಪ್ರತಿನಿತ್ಯ ಅನೇಕ ವಿಡಿಯೋಗಳ ಸರಣಿಯನ್ನು ಆರಾಧ್ಯ ಅಕಾಡೆಮಿ ಎನ್ನುವುದು ನಿಮ್ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೆ. ನೀವು ಈ ಅಕಾಡೆಮಿಗೆ ಜಾಯ್ನ್ ಆಗಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ನೀವು ಆರಾಧ್ಯ ಅಕಾಡೆಮಿ ಶಿಕಾರಿಪುರ ಶಂಕರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ಪಡೀಲಿಕ್ಕೆ ನೀವು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನೀವು ನೋಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಸ್ಕೂಲಿನ ಎಲ್ಲ ಮಿತ್ರ ಮಂಡಳಿಗೂ ಕೂಡ ಈ ವಿಚಾರವನ್ನು ತಿಳಿಸಿ. ಬನ್ನಿ, ಆರಾಧ್ಯ ಅಕಾಡೆಮಿ ಶಿಕಾರಿಪುರ ಶಂಕರ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೀಡಲಿಕ್ಕೆ ರೆಡಿಯಾಗಿದ್ದೀವಿ. ನೀವು ಅದನ್ನು ಪಡೆದುಕೊಂಡು ಒಳ್ಳೆ ಅಂಕಗಳನ್ನು ಗಳಿಸ್ರಿ ಅಂತಂದೇಳಿ ಮತ್ತೊಮ್ಮೆ ನಿಮಗೆ ಹಾರೈಸ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಇದ್ದೀನಿ. ವಂದನೆಗಳು. ಥ್ಯಾಂಕ್ ಯು ಆರಾಧ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್.